ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಹೊಣೆಗೇಡಿ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇವತ್ತು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಮೊನ್ನೆ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣೆ ನಡೆಯುತ್ತೆ ಕರ್ನಾಟಕದಿಂದ ನಾಲ್ಕು ಜನರನ್ನ ಆಯ್ಕೆ ಮಾಡಲಾಗಿರುತ್ತೆ ಅದರಲ್ಲಿ ವಿಜೇತರಾದಂಥ ನಾಸಿರ್ ಹುಸೇನ್ ಅವರ ಒಂದು ಸಂಭ್ರಮಾಚರಣೆ ನಡೆಯುತ್ತೆ ವಿಧಾನಸೌಧದಲ್ಲಿ ಅವರು ಅದಕ್ಕೋಸ್ಕರ ಇಪ್ಪತ್ತೈದು ಜನರನ್ನ ಆಹ್ವಾನ ಮಾಡಿರ್ತಾರೆ ಪರ್ಮಿಷನ್ ತಗೊಂಡು ಆ ಇಪ್ಪತ್ತೈದು ಜನರ ಉಪಸ್ಥಿತಿಯಲ್ಲಿ ಯಾರೋ ಒಬ್ಬ ದೇಶ ದ್ರೋಹಿ ಅಂತ ಹೇಳ್ತಕ್ಕಂಥವ್ನು ಆ ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದಲ್ಲದೆ ಮತ್ತೆ ರಿಪೀಟ್ ಆಗುವಾಗ ಶತ್ರು ದೇಶವಾದ ಪಾಕಿಸ್ತಾನಕ್ಕೆ ಜೈಘೋಷವನ್ನು ಕೂಗಿದೆ ಅದು ಎಲ್ಲ ಟಿವಿ, ವಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಲೈವ್ ಟೆಲಿಕಾಸ್ಟ್ ಹೋಗಿದೆ ಆದರೂ ಕೂಡ ಇವತ್ತಿನ ಹೊಣೆಗೇಡಿ ಸರ್ಕಾರ ಇದನ್ನು ನಂಬಲಿಕ್ಕೆ ತಯಾರಿಲ್ಲ ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ ಈಗ ಘಟನೆ ಗಳಿಸಿ ಎರಡು ದಿನ ಆಗ್ತಾ ಇದ್ರು ಕೂಡ ಯಾವುದೇ ವಿಧವಾದಂತಹ ಆಕ್ಷನ್ ಅನ್ನು ತಗೋಳೋ ಒಂದು ಮನಸ್ಥಿತಿಯನ್ನೇ ಈ ಸರ್ಕಾರ ಹೊಂದಿಲ್ಲ ಅಂತ ಕಾಣ್ತಾ ಇದೆ ಜನಮನಸದಲ್ಲಿ ಒಂದು ಮಾತು ಯಾವಾಗ ಹರಿದಾಡ್ತಾ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಒಂದು ಹಳೆ ಅರಿವಿ ಮಡಕೆ ಇದ್ದಂಗೆ ಎಷ್ಟು ನೂರು ನೀರು ಇದ್ರೂ ಸಹ ಹೇಳ್ಕೊಂಬಿಡುತ್ತೆ ಅಂತ ಅಂದ್ರೆ ಈ ಎಷ್ಟೋ ಭ್ರಷ್ಟಾಚಾರಗಳು ಮಾಡಿರೋದು ನಮ್ ಕಣ್ಮುಂದೆ ತಾಜಾ ಉದಾಹರಣೆಗಳಿದೆ ಆದ್ರೆ ಇವತ್ತು ದೇಶದ ಒಂದು ಹಿತಾಸಕ್ತಿಗೆ ಕಂಟಕವಾಗ್ತಾ ಇರುವಂತ ಇಂಥ ಸನ್ನಿವೇಶಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಓಲೈಕೆ ಮಾಡುತ್ತೆ ಅಂತಂದ್ರೆ ಇನ್ನು ಜನಸಾಮಾನ್ಯರಾದ ನಮ್ಮಂತವರು ನಮ್ಮ ಕಷ್ಟವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಇವತ್ತು ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ ಸ್ನೇಹಿತರೆ ಇವತ್ತು ಫೋರೆನ್ಸಿಕ್ ಲ್ಯಾಬ್ ಇರ್ಬೋದು ವಿಧಾನಸೌಧದಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇದೆ ಮಾಧ್ಯಮದ ಸಮಕ್ಷಮದ ಮುಂದೆ ಇವತ್ತು ಈ ತರ ಘಟನೆ ನಡೆದಿರುವಾಗ ನಾವು ಫೊರೆನ್ಸಿಕ್ ಫೋರೆನ್ಸಿಕ್ ಲ್ಯಾಬ್ನ ರಿಪೋರ್ಟ್ ಬರೋವರೆಗೂ ಯಾವುದೇ ರೀತಿ ಆಕ್ಷನ್ ಮಾಡೋದಿಲ್ಲ ಮಾಡಿದ್ರೆ ನಾವು ಫೋರೆನ್ಸಿಕ್ ಲ್ಯಾಬಲ್ಲಿ ಕೂಗಿರುವಂತದ್ದು ಘೋಷಣೆ ಪಕ್ಕಾ ಅಂತ ಗೊತ್ತಾದ್ರೆ ನಾವು ಆಮೇಲೆ ಯಾರ ಮೇಲೆ ಬೇಕೋ ಕ್ರಮವನ್ನ ಕೈಗೊಳ್ತೀವಿ ಅಂತ ಇವತ್ತು ಹೇಳ್ತಾರೆ ರಾಜ್ಯದಾದ್ಯಂತ ಇವತ್ತು ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಇವರು ಕೇವಲ ಅಧಿವೇಶನದ ಸಮಯವನ್ನು ಮುಂದಾಕ್ಲಿಕ್ಕೋಸ್ಕರ ಇನ್ನುದು ಮುಂದೂಡ್ಕೊಂಡೇ ಕೂತಿದ್ದಾರೆ ಹರಿಪ್ರಸಾದನ್ ಅಂತ ಹೇಳುವಂತ ಹರಿತವಾದ ಕತ್ತಿಯಂತೆ ಮಾತಾಡುವಂತ ಒಬ್ಬ ನಾಯಕ ಹೇಳ್ತಾರೆ ಸದನದ ಒಳಗಡೆನೆ ಸದನ ಕಲಾಪ ನಡೆಯುವಾಗ ಪಾಕಿಸ್ತಾನ ಬಿಜೆಪಿಯವರಿಗೆ ಸತ್ ಇದು ಶತ್ರು ರಾಷ್ಟ್ರ ಇರ್ಬೋದು ನಮ್ಗೆ ಶತ್ರು ರಾಷ್ಟ್ರ ನೆರೆ ರಾಷ್ಟ್ರ ಅಂತ ಹೇಳ್ತೀವಿ ಅಂತ ಹೌದು ಸ್ವಾಮಿ ನೆರೆ ರಾಷ್ಟ್ರ ಇರಬೇಕು ನೆರೆ ಹೊರೆ ಅಂದ್ರೆ ಕಷ್ಟ ಸುಖಕ್ಕೆ ಆಗ್ಬೇಕೆ ಹೊರತು ಕತ್ತಿ ಎತ್ಕೊಂಡು ಬಾಂಬ್ ಹಾಕೋರ್ನ ಯಾರು ನೆರೆ ರಾಷ್ಟ್ರ ಅಂತ ಹೇಳಲ್ಲ ಶತ್ರು ರಾಷ್ಟ್ರ ಅಂತಾನೆ ಹೇಳೋದು ನಿಮ್ಮ ಮಾತನ್ನೇ ಬಂಡವಾಳ ಮಾಡ್ಕೊಂಡು ನೀವು ಯಾವುದೋ ಒಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗಿಲ್ಲ ನಿಮ್ಮ ಬಾಯಲ್ಲಿ ಬರ್ತಕ್ಕಂತ ಅರಿತವಾದ ಮಾತುಗಳು ರಾಷ್ಟ್ರೀಯ ವಿಚಾರಧಾರೆ ವಿರುದ್ಧವಾಗಿ ಮಾತಾಡೋದಕ್ಕೋಸ್ಕರನೇ ನಿಮ್ಗೆ ಇಂತಹ ಒಂದು ಇದು ಎಮ್ ಎಲ್ ಸಿ ಸೀಟ್ ಆಗ್ಲಿ ಇರ್ಬೋದು ರಾಜ್ಯಸಭಾ ಮೆಂಬರ್ ಆಗ್ಲಿ ಇರ್ಬೋದು ಕಾಂಗ್ರೆಸ್ ಅಲ್ಲಿ ಉನ್ನತ ಸ್ಥಾನ ಆಗ್ಲಿ ಸಿಕ್ಕಿರಬಹುದು ನಮ್ಮಂತ ಸಾಮಾನ್ಯ ಪ್ರಜೆಗಳಿಗದ ಯಾವುದು ಬೇಕಾಗಿಲ್ಲ ನೀವು ಇಂತಹ ಒಂದು ಹೊಣೆಗೇಡಿ ಹೇಳಿಕೆಗಳನ್ನ ಕೊಡೋದನ್ನ ಬಿಡಿ ಯಾಕೆ ಅಂತಂದ್ರೆ ನೀವೊಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಶತ್ರು ದೇಶಕ್ಕೆ ಅವರನ್ನ ಸಮರ್ಥನೆ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಗೆ ಯಾವ ಪದದಲ್ಲಿ ಉತ್ತರ ಕೊಡ್ಬೇಕಂತ ನೀವೇ ಹೇಳಬೇಕು ಫೋರೆನ್ಸಿಕ್ ಲ್ಯಾಬ್ ಬರೋ ರಿಪೋರ್ಟ್ ಬರುತ್ತೋ ಬರಲ್ವೋ ಅದು ಎರಡನೇ ವಿಷಯ ಆದ್ರೆ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಹೊರಟೋಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಜಿ ಅವರೇ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಏನಂತ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರೋದಕ್ಕೆ ಮುಂಚೆನೆ ಅವರೇ ಒಂದು ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದಾರೆ ಏ ಅವ್ರು ಹಾಗೆ ಕೂಗಿಲ್ಲ ಹೀಗೆ ಕೂಗಿರೋದು ಹಾಗೆ ಬಂದಿರೋದಂತ ಮಾಧ್ಯಮದಲ್ಲೆಲ್ಲ ವೈರಲ್ ಆಗ್ತಾ ಇದೆ ಅಲ್ರಿ ಸಿದ್ದರಾಮಯ್ಯ ಜಿ ಅವರೇ ಏನ್ರಿ ಮಾಡ್ತೀರಾ ಅವ್ರಿಗೆ ನೀವು ಕೊನೆ ಪಕ್ಷ ನೀವಾದ್ರೂ ಉತ್ತರ ಕೊಡಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಕಣ್ಮುಂದೆ ಮುಂದೆ ಸಾಕಷ್ಟು ಘಟನೆಗಳು ಕರ್ನಾಟಕದಲ್ಲಿ ನಡೆದಾಗ ನಾವು ನೋಡಿದಿವಿ ಹಾಗಿದ್ರೆ ಹೇಳಿದ್ರೆ ನಿಮ್ಮ ಓಲೈಕೆಗೋಸ್ಕರ ನೀವು ರಾಷ್ಟ್ರದ ಭದ್ರತೆಯನ್ನು ಶಕ್ತಿ ಕೇಂದ್ರ ರೀ ವಿಧಾನಸೌಧ ಶಕ್ತಿ ಕೇಂದ್ರ ವಿಧಾನಸೌಧದ ಶಕ್ತಿ ಕೇಂದ್ರ ಆರು ಮುಕ್ಕಾಲ್ ಕೋಟಿ ಜನ ಕರ್ನಾ ಕರ್ನಾಟಕದ ಅಹ್ ಜನತೆಯನ್ನ ಆಶಾಭಾವಗಳನ್ನ ಮತ್ತೆ ಅವರ ಕನಸುಗಳನ್ನ ಸಾಕಾರಗೊಳಿಸುವಂತ ಶಕ್ತಿ ಕೇಂದ್ರದಲ್ಲಿ ಶತ್ರು ದೇಶದ ಪರವಾಗಿ ಘೋಷಣೆ ಕೂಗಿದ್ರೆ ನಿಮ್ಗೇನು ಅನ್ಸಿಲ್ಲ ಅಂತ ಹೇಳಿದ್ರೆ ನೀವು ಇನ್ನು ಯಾವ ಮಟ್ಟದ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಸುಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾಕೆಂದ್ರೆ ಕಳೆದ ಬಾರಿ ನಿಮ್ಮ ಸರ್ಕಾರ ಬಂದಾಗ ಎಂತೆಂತ ಐ ಐ ಎಸ್ ಆಫೀಸರ್ಗಳು ಹೊರಟೋಗ್ಬಿಟ್ರು ಯಾರಿಗೂ ಯಾವ್ದು ನ್ಯಾಯ ಸಿಗ್ಲಿಲ್ಲ ಸ್ವಾಮಿ ಇವಾಗ್ಲೂ ಅಷ್ಟೇನೆ ಕೆಜೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆ ನಡೆದಾಯ್ತು ಅದಕ್ಕೂ ಯಾವುದೋ ನ್ಯಾಯ ಸಿಗ್ಲಿಲ್ಲ ಕುಕ್ಕರ್ ಬ್ಲಾಸ್ಟ್ ಆದ್ರೆ ನಮ್ಮ ಬ್ರದರ್ಸು ಅಂತ ಹೇಳ್ತೀರಾ ಪಾಕಿ ಇದು ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದ್ರೆ ಜಿಂದಾಬಾದ್ ಕೂಗಿದ್ರೆ ನಿಮ್ಗೆ ಯಾವುದೇ ರೀತಿ ಒಂದ್ ಚೂರು ಚುರುಕ್ ಅನ್ನಲ್ಲ ಅಂದ್ರೆ ನಿಮ್ಮ ಒಂದು ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ನಮ್ಗೆ ಮತ ಬ್ಯಾಂಕ್ ಗಟ್ಟಿ ಆದ್ರೆ ಸಾಕು ನಮ್ಮ ಓಲೈಕೆಯಿಂದ ನಮ್ಗೆ ಒಂದಷ್ಟು ಮತ ಬಂದು ನಾವು ಅಧಿಕಾರ ಹಿಡಿದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ನೀವು ತಲುಪಿರುವಾಗ ನನ್ನಂತ ಒಬ್ಬ ಸಾಮಾನ್ಯ ನಾಗರಿಕ ನಿಮ್ ಸರ್ಕಾರನ ಒಣಗೇಡಿ ಸರ್ಕಾರ ಅಂದ್ರೆ ಇನ್ನೇನ್ ಅನ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವುಗಳೇ ಉತ್ತರ ಹೇಳ್ಬೇಕು ಯಾಕೆಂದ್ರೆ ನಾವು ನಿಮ್ಮಷ್ಟು ತಿಳಿದೋರಲ್ಲ ನಿಮ್ಮಷ್ಟು ಅನುಭವ ಇರೋರಲ್ಲ ಆದ್ರೆ ನಮ್ಗೆ ಹೊಟ್ಟೆಯಲ್ಲಿ ಬೆಂಕಿ ಆಗುತ್ತಲ್ಲ ಇಂತ ಸನ್ನಿವೇಶಗಳ್ ನೋಡಿದಾಗ ಅಲ್ಲರಿ ನಾಸೀರ್ ಹುಸೇನ್ ಅಂತ ಹೇಳುವಂತ ಒಬ್ಬ ರಾಜ್ಯಸಭಾ ಸದಸ್ಯ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಒಂದು ಕನಿಷ್ಠ ಸೌಜನ್ಯ ಇಲ್ಲ ಹುಯಿ ಹೋಗು ನೀನ್ ಯಾರೋ ಕೇಳಕ್ಕೆ ಹುಚ್ಚ ಹೋಗೋ ಹೋಗ ಅಂತೇಳಿ ದಬಾಯಿಸಿ ಓಡಿಸ್ತಾರಲ್ರಿ ಸಂವಿಧಾನ ಆ ಸಂವಿಧಾನದ ಆಶಯ ಸಂವಿಧಾನದ ಬಗ್ಗೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀರಾ ಆ ಕಾರ್ಯಕ್ರಮದಲ್ಲಿ ಬೇರೆ ಯಾರನ್ನು ಕರೆಯಲ್ಲ ಬರೀ ನಿಮ್ ಪಕ್ಷದವರೇ ಕೂತ್ಕೊಂಡು ನೀವು ಮಾತಾಡ್ತೀರಾ ಅದ್ಯಾರೋ ನಿತಾಶಾ ಕೌಲ್ ಅವ್ರನ್ನ ಕರ್ಸ್ಕೊಳ್ತೀರಾ ಎಲ್ಲಾ ರಾಷ್ಟ್ರದ ರಾಷ್ಟ್ರೀಯತೆಗೆ ವಿರುದ್ಧವಾಗಿ ಮಾತಾಡೋವಂಥವ್ರನ್ನ ಅಂತವ್ರನ್ನ ನೀವು ಕಾರ್ಯಕ್ರಮ ಮಾಡೋದಕ್ಕೆ ಸಿದ್ಧ ಇರ್ತೀರಾ ಆದರೆ ಇವತ್ತು ಆ ಶಕ್ತಿ ಕೇಂದ್ರದ ಒಳಗೆ ಈ ರೀತಿ ಕೂಗಿದಾಗ ನಿಮ್ಗೆ ಎಲ್ಲಿ ಮುಜುಗರ ಆಗ್ಬಾರ್ದು ನಿಮ್ಮ ನಿಮ್ಮ ಒಂದು ಬ್ರದರ್ಸ್ಗೆ ಅಲ್ಲಿ ಮುಜುಗರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೀವು ಇವತ್ತು ಇದನ್ನ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರ್ಲಿ ಅಂತ ಮುಂದಕ್ಕೆ ಆಗ್ತಾ ಇದ್ದೀರಾ ಸ್ವಾಮಿ ಇವತ್ತು ಅಧಿವೇಶನ ಮುಗ್ದೋಗುತ್ತೆ ನೀವ್ ಅದನ್ನ ಮುಂದೆ ಇನ್ನು ವಿಸ್ತರಣೆ ಮಾಡ್ತೀರಿ ಅಂತ ಯಾವ್ದು ನಂಬಿಕೆ ಇಲ್ಲ ಆಮೇಲೆ ಮುಂದಿನ ಅಧಿವೇಶನ ಬರೋವರೆಗೂ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತಾನೆ ನೀವ್ ಹೇಳ್ತಾ ಇರ್ತೀರಾ ನಾವು ಕೇಳ್ಕೊಂಡೆ ಕೂತಿರ್ಬೇಕಾ ಸಿದ್ದರಾಮಯ್ಯ ಜಿ ಅವರೇ ದಯವಿಟ್ಟು ಆ ಇಪ್ಪತ್ತೈದು ಜನರನ್ನ ಕರ್ಸಿ ಕರ್ಸ್ಬಿಟ್ಟು ಕೂಡ್ಲೆ ಇವಾಗ ಕ್ರಮ ತಗೊಳ್ಬೇಕು ನೀವು ಕಠಿಣವಾಗಿ ಅವ್ರ ಮೇಲೆ ಇದಾಗ್ಬೇಕು ನೀವು ಯಾಕೆ ಯಾರು ಸುಳ್ಳು ಹೇಳ್ತಾರೆ ಈ ತರ ಎಲ್ಲ ಹೇಳೇ ಇಲ್ಲ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗೋದು ಹೌದು ಪರಿಸ್ಥಿತಿಯನ್ನ ಅವರು ಅನುಕೂಲ ಸಿಂಧುವಾಗಿ ಮಾರ್ಪಡಿಸ್ಕೊಂಡು ಎರಡ್ ಸತಿ ಹೋಗಿ ಮೂರನೇ ಸಲ ಇದನ್ ಕೂಗಿದಾರಲ್ಲ ಲೈವ್ ಟೆಲಿಕಾಸ್ಟ್ ಅಲ್ಲ ನಿಮ್ ನೀವು ಮಾಡ್ತಕ್ಕಂಥದ್ದು ಇಷ್ಟೇನೆ ಈಗ ಫೊರೆನ್ಸಿಕ್ ಲ್ಯಾಬ್ಗೆ ಹೆಂಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇದಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಆಲ್ರೆಡಿ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ ಅದನ್ನೇ ನೀವು ಮುಂದುವರಿಸ್ತೀರಾ ಹಂಗಂತ ಹೇಳಿದ್ರೆ ನಿಮ್ಗೆ ಈ ದೇಶದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ದೇಶದ ಭದ್ರತೆ ಬಗ್ಗೆ ಯಾವುದು ಕಾಳಜಿ ಇಲ್ಲ ಅಂತ ಇದರಿಂದ ಸುಸ್ಪಷ್ಟವಾಗಿ ಗೋಚರ ಆಗುತ್ತೆ ಒಬ್ಬ ಸಾಮಾನ್ಯ ನಾಗರಿಕ ಇವತ್ತು ಒಂದು ಟ್ರಾಫಿಕ್ ವೈಲೆನ್ಸ್ ಮಾಡಿದ್ರೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಸಿಗ್ನಲ್ ಅಲ್ಲಿ ನಿಂತಿರೋ ಗಾಡಿಯ ಹತ್ರ ಹೋಗಿ ಕೀ ತಗೊಂಡ್ ಬಂದ್ಬಿಟ್ಟು ಅವ್ರಿಗೆ ದಂಡವನ್ನ ವಿಧ ವಿಧಿಸ್ತಾರೆ ಶಿಕ್ಷೆ ಆಗುತ್ತೆ ಯಾರೇ ಒಬ್ರು ಒಂದು ಪಿಕ್ ಪ್ಯಾಕೆಟ್ ಮಾಡಿರೋನಕ್ ಶಿಕ್ಷೆ ಆಗುತ್ತೆ ಆದ್ರೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದಂತ ದೇಶದ್ರೋಹಿಗಳಿಗೆ ಯಾವುದೇ ರೀತಿ ಶಿಕ್ಷೆ ಆಗಲ್ಲ ಅವರು ನಿರ್ಭಯವಾಗಿ ತಿರ್ಗಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಶಾಫಿ ಏನೋ ಪುಡಿ ಅಂತೆ ಅವ್ರ ಹೆಸರು ಹಾ ಅವರು ನಾನು ಕೂಗೇ ಇಲ್ಲ ಅಂತ ಹೇಳ್ತಾರಲ್ಲ ಇದು ಯಾಗೆ ಸ್ವಾಮಿ ಇದು ದಯವಿಟ್ಟು ಇನ್ನಾದ್ರೂ ಕ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ್ಲೆ ಕ್ರಮವನ್ನ ತಗೊಳ್ಬೇಕು ಇದು ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲು ಮತಿ ಇದ್ದು ಮಾತಾಡ್ತಾರೋ ಮತಿ ಇಲ್ಲದೆ ಮಾತಾಡ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾಕೆ ಅಂದ್ರೆ ಹುಚ್ಚಿನ ಮದ್ವೆ ಉಂಡವನೇ ಜಾಣ ಅನ್ನಂಗಾಗಿದೆ ಬಹುಮತ ಇರತಕ್ಕಂತ ಸರ್ಕಾರ ನಾವೇನ್ ಮಾಡ್ರು ನಡಿಯತ್ತೆ ಅನ್ನೋ ಒಂದೇ ಒಂದನ್ನ ಇಟ್ಕೊಂಡು ನೀವು ಹೇಗಬೇಕ ಬೇಕಾಗೆ ಜನರನ್ನ ಆ ಹಾದಿ ತಪ್ಪಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಯಾವನು ದೇಶದ್ರೋಹಿ ಈ ಘೋಷಣೆಯನ್ನ ಕೂಗಿದ್ದಾನೋ ಅವ್ನಿಗೆ ಶಿಕ್ಷೆ ಕೊಡ್ಲೇಬೇಕು ನೀವು ಇಲ್ಲಾಂದ್ರೆ ಜನಸಾಮಾನ್ಯರು ನಿಮ್ಗೆ ಉತ್ತರ ಹೇಳುವಂತ ಆ ಕಾಲ ದೂರ ಉಳ್ದಿಲ್ಲ ಅಂತ ಈ ಮೂಲಕ ಹೇಳ್ಬೋದು ನಾವು ಯಾಕೆಂದ್ರೆ ಜನಸಾಮಾನ್ಯರು ಕೂಡ ಎಲ್ಲ ಒಂದು ಸೂಕ್ಷ್ಮವಾಗಿ ಆ ಗಮನಿಸ್ತಾ ಇರ್ತಾರೆ ನೀವು ಎಷ್ಟೇ ಸಮರ್ಥನೆ ಕೊಡ್ಲಿಕ್ಕೆ ಹೋದ್ರು ಕೂಡ ಸತ್ಯ ಅನ್ನೋದನ್ನ ನೀವು ತುಂಬಾ ದಿನ ಮುಚ್ಚಿಡ್ಲಿಕ್ಕೆ ಆಗಲ್ಲ ಹೇಳಿರೋದು ಇದ್ದಿದ್ದಕ್ಕೇನೆ ಹೇಳಿದ್ದು ಅದು ಹೆಂಗೆ ಸ್ವಾಮಿ ಲೈವ್ ಕವರೇಜ್ ಮಾಡುವಾಗ ಯಾರಾದ್ರೂ ಬಿಜೆಪಿ ಅವರು ಕ್ಯಾಮ್ರಾ ಇಟ್ಕೊಂಡ್ ಬಂದಿದ್ರಾ ಇಲ್ಲ ಯಾರಾದ್ರೂ ಜೆ ಡಿ ಎಸ್ ಅಂತ ರಾಜಕೀಯ ಪಕ್ಷಗಳವರು ಯಾರು ಕ್ಯಾಮ್ರಾ ಇಟ್ಕೊಂಡ್ ಬಂದಿರಲಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದವರು ಅಷ್ಟೇ ಇರ್ತಾರಲ್ಲಿ ಯಾರು ರಾಜಕೀಯ ಪಕ್ಷದವರು ಕ್ಯಾಮ್ರಾ ಇಟ್ಕೊಂಡು ಬಂದಿಲ್ಲ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಅದು ಕೇಳಿಸ್ತಾ ಇರೋದು ನಿಮ್ಮ ನಿಮ್ಮ ವಿರುದ್ಧ ಇರೋದಕ್ಕೆ ನಿಮ್ಗೆ ಅದು ಪರವಾಗಿ ಕಾಣುತ್ತೆ ಇದು ತಪ್ಪು ಖಂಡಿತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಂತಹ ನಡೆಯನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ನೀವ್ ಇವಾಗ ಹೇಳ್ತಾ ಇದ್ದೀರಾ ರಿಪೋರ್ಟ್ ಬಂದಿದ ತಕ್ಷಣ ನಾವ್ ಎಲ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ರಿಪೋರ್ಟ್ ಬರುವುದು ಯಾವಾಗ ಈ ವಿಳಂಬ ಧೋರಣೆ ಏನು ಅನ್ನೋದೇ ನಮ್ಗೆ ಇವಾಗ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ ಯಾಕೆ ಅಂತ ಹೇಳಿದ್ರೆ ನೀವ್ ವಿಳಂಬ ಮಾಡ್ತಾ ಇದ್ದಂತ ಮಾಡ್ತಾ ಹೋದಂಗೆ ನಿಮ್ಗೆ ಅಹ್ ತಪ್ಪಿಸ್ಲಿಕ್ಕೆ ಇದನ್ನ ಈ ಒಂದು ತನಿಖೆಯ ತನಿಖೆನ ಬೇರೆಡೆ ತಗೊಂಡೋಗೋದನ್ನ ನಾವು ನೋಡ್ಬಿಟ್ಟಿದ್ದೀವಿ ತುಂಬಾ ಸರಿ ಯಾವ್ದಕ್ಕೂ ನೀವು ನ್ಯಾಯ ಒದಗಿಸುವಂತ ಮನಸ್ಥಿತಿಯೇ ನಿಮ್ಮಲ್ಲಿ ಹಿಂದೆ ಅಂತ ಆಗ್ತಾ ಇರತಕ್ಕಂಥದ್ದೇ ದೌರ್ಭಾಗ್ಯದ ಸಂಗತಿ ನಿಮ್ಮ ಆಡಳಿತದ ಬಗ್ಗೆ ಆಗ್ಲಿ ನಿಮ್ಮ ನಾಯಕತ್ವದ ಬಗ್ಗೆ ಆಗ್ಲಿ ನಾವು ಮಾತಾಡ್ತಾ ಇಲ್ಲ ಇಂಥ ಸೂಕ್ಷ್ಮ ವಿಚಾರ ವಿಚಾರಗಳಿರುವಾಗ ಅಂತವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇದ್ದು ಕೂಡ ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನೀವು ಹಾರಿಕೆ ಉತ್ತರ ಕೊಡೋದನ್ನ ಬಿಟ್ಟು ಕೂಡಲೇ ಆ ಇಪ್ಪತ್ತೈದು ಜನರನ್ನ ಏನ್ ಕರೆಸಿದ್ರು ಅವ್ರನ್ನೆಲ್ಲರನ್ನು ಕೂಲಂಕುಶವಾಗಿ ತನಿಖೆ ಮಾಡಿ ಸಾದಿ ಆದ್ರೆ ಸ್ವಲ್ಪ ಖಾರದ ಪುಡಿ ಲಾಟಿನೂ ತಗೊಳ್ಳಿ ಅದಕ್ಕೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಅದು ಆಗದೇ ಇದ ಪಕ್ಷದಲ್ಲಿ ಏರೋಪ್ಲೈನ್ ಆದ್ರೂ ಹಚ್ಚಿ ಇನ್ನೊಂದಾದ್ರೂ ಮಾಡಿ ಹೆಲಿಕಾಪ್ಟರ್ ಆದ್ರೂ ಹಚ್ಚಿ ಒಟ್ನಲ್ಲಿ ಶತ್ರು ದೇಶದ ಕುರಿತಾಗಿ ವಿಧಾನಸೌಧದೊಳಗಡೆ ಯಾರು ಘೋಷಣೆಯನ್ನ ಕೂಗಿದಾನೋ ಅವನು ದೇಶದ್ರೋಹಿ ದ್ರೋಹಿ ಅಂತಾನೆ ನೀವು ಪರಿಗಣನೆ ತಗೊಂಡು ಅವನಿಗೆ ಕಠೋರವಾದಂತಹ ಕಾನೂನು ಕ್ರಮವನ್ನು ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ ಶತ್ರು ದೇಶ ನೆರೆ ದೇಶ ಎಲ್ಲವೂ ಒಪ್ಪುವಂತ ವಿಚಾರವೇ ಆದ್ರೆ ಅದು ಪರಸ್ಪರ ನಮ್ಮ ಒಂದು ಅಭಿವೃದ್ಧಿಗೆ ನಮ್ಮ ರಕ್ಷಣೆಗೆ ಪರಸ್ಪರ ಪ ಸ್ಪಂದಿಸಿದಾಗ ಮಾತ್ರ ಒಂದು ದೇಶ ನಮ್ಗೆ ಅದರ ನೆರೆ ರಾಷ್ಟ್ರ ಆಗುತ್ತೆ ಅನ್ನುವಂಥ ಸಾಮಾನ್ಯ ಸಂಗತಿನೂ ಹರಿಪ್ರಸಾದ್ ಅಂತ ಹೇಳುವಂಥ ಹರಿತದ ಬಾಯಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೇನು ಉತ್ತರ ಹೇಳಕ್ಕಾಗೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಯಾರು ದೇಶ ವಿರೋಧಿ ಘೋಷಣೆಯನ್ನ ಕೂಗಿದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹ ಮನಸ್ಥಿತಿಯನ್ನು ಪರಮಾತ್ಮ ಕರುಣಿಸ್ಲಿ ಇವ್ರಿಗೆಲ್ಲ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಆದರೆ ಆ ಘೋಷಣೆ ಕೂಗಿದಂಥ ವ್ಯಕ್ತಿಗೆ ಶಿಕ್ಷೆ ಸಿಗ್ಬೋದು ಆದರೆ ಅಂತರಾತ್ಮದಲ್ಲಿ ಇದೆಯಲ್ಲ ಈ ಪಾಕಿಸ್ತಾನದ ಪರದ ಒಂದು ಮನಸ್ಥಿತಿಯನ್ನ ಇಂಥ ಮನಸ್ಥಿತಿ ಇರುವಂಥ ಜನರಿಗೆ ಈ ದೇಶದಲ್ಲಿ ಏನು ಹೇಳೋಕ್ಕಾಗುತ್ತೆ ಅಂತ ಹೇಳೋದ್ರ ಮುಖಾಂತರ ಇಲ್ಲಿನ ಆಟೋವಾಲ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ